ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಕನಸು ಲಲಿತಾ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾನು ಹೊರಗಡೆ ಹೊರಡ್ತಾ ಇದ್ದೀವಿ. ಸೊ ಹಾಗಾಗೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಆಲ್ಮೋಸ್ಟ್ ಮಾರ್ನಿಂಗ್ 7:00 7:30 ಆಗಿದೆ. ಪೂಜೆ ಕೂಡ ಎಲ್ಲ ಮುಗಿಸಿ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ನಾನು ಸಾಕಷ್ಟು ಬಾರಿ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ವೈದ್ಯನಾಥೇಶ್ವರ ಮದ್ದೂರ್ ಹತ್ರ ಇರುವಂತಹ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನವನ್ನು. ಸೊ ಇವಾಗಲೂ ಕೂಡ ನಾವು ಅಲ್ಲಿಗೆ ಹೋಗ್ತಾ ಇರೋದು, ಬಟ್ ಅದೇ ಒಂದು ಸ್ಪೆಷಲ್ ಅಕೇಷನ್ನಲ್ಲಿ ಹೋಗ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪಾಪುಗೆ ಮುಡಿ ಕೊಡೋದು. ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ. ಅವನಿಗೆ ಮುಡಿ ಕೊಡೋಕ್ಕಿಂತ ಮುಂಚೆ ಹುಡುಗಿ ಥರ ಎಲ್ಲ ಫೋಟೋಸ್ ಕೂಡ ತೆಗೆಸಿ ವಿಡಿಯೋ ಮಾಡಿಸಿದ್ದೀವಿ. ಅದನ್ನು ಕೂಡ ಆದಷ್ಟು ಬೇಗ ಸಾಂಗಲ್ಲಿ ವ್ಲಾಗ್ ಬರುತ್ತೆ. ಇವಾಗಲೇ ನೋಡಿ ಬಂದಿದ್ದೀವಿ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಬಂದು ಪಾರ್ಕ್ ಮಾಡಿ ಆಲ್ರೆಡಿ ಮುಡಿ ಕೊಡಲಿಕ್ಕೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನೋಡಿ ಹಿಂದಗಡೆ ಬಂದುಬಿಟ್ಟು ಈ ಥರ ಒಂದು ಸ್ಪೇಸ್ ಇದೆ. ಕೆಳಗಡೆ ಪೂಜೆ ಮಾಡಲಿಕ್ಕೆ ನದಿಗೆ ಹೋಗೋಕ್ಕೆ ಅವಕಾಶ ಕೊಡಲ್ಲ ಇವಾಗ, ಬಟ್ ಮುಡಿ ಕೊಡಲಿಕ್ಕೆ ಅಂತ ಹೇಳಿ ಹಿಂದಗಡೆ ಸಪ್ರೇಟ್ ಸ್ಪೇಸ್ ಇದೆ. ನಾವು ಅಲ್ಲಿ ಸ್ಟೆಪ್ಸಲ್ಲಿ ಹೋಗ್ಬಿಟ್ಟು ಹೊಳೆನಲ್ಲಿ ಸ್ನಾನ ಮಾಡೋ ಥರ ಜಸ್ಟ್ ತಲೆಗೆಲ್ಲ ಮಾಡಿಕೊಂಡು ಅನಂತರ ಮುಡಿ ಕೊಟ್ಟು ಅಲ್ಲೇ ಸ್ನಾನ ಮಾಡಿ ನಂತರ ದೇವರಿಗೆ ಪೂಜೆಯನ್ನು ಮಾಡಿಸ್ಲಿಕ್ಕೆ ಹೋಗಬೇಕು. ನೋಡಿ ಹಾಗಾದರೆ ನಮ್ಮ ಪಾಪ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಮತ್ತೆ ಅಣ್ಣ ಇಬ್ಬರೂ ಕೂಡ ಅವನಿಗೆ ಆಟ ಆಡಿಸ್ಕೊಂಡು ಸಮಾಧಾನ ಮಾಡಿಕೊಂಡೇ ಬುರುಡೆ ಮಾಡಿಸೋಕ್ಕೆ ಮುಡಿ ಮಾಡಿಸೋಕೆ ಹೋದ್ವಿ. ಬಟ್ ಆದ್ರೂ ಕೂಡ ಅವ್ನು ಸಿಕ್ಕಾಪಟ್ಟೆ ಹತ್ಬಿಟ್ಟ. ಮುಡಿ ಕೆಲಸ ಎಲ್ಲ ಆದ ನಂತರ ಅಲ್ಲೇ ದೇವಸ್ಥಾನದಲ್ಲಿ ನದಿ ತೀರದಲ್ಲಿ ನಾವು ಈ ಥರ ಪೂಜೆ ಮಾಡಬೇಕು. ಈ ಥರ ಪೂಜೆ ಮಾಡೋದನ್ನು ಆಲ್ರೆಡಿ ನೀವು ಗೌರಿ ಹಬ್ಬದಲ್ಲಿ ನೋಡಿರ್ಬೋದು. ಈ ಥರ ಮೂರು ಕಲ್ಲನ್ನಿಟ್ಟು ದೇವರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಗಂಗಾ ಪೂಜೆಯನ್ನು ಮಾಡಬೇಕು. ಅದಕ್ಕೆಲ್ಲ ಹೂವು ಹಾಕಿ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ನಾನು ನಮ್ಮ ಅತ್ತೆ ಇಬ್ಬರೂ ಕೂಡ ಪೂಜೆಯನ್ನು ಸಲ್ಲಿಸಿದ್ವಿ. ಹಾಗೆಯೇ ಈ ಥರ ಪೂಜೆ ಮಾಡಿದಾಗ ಉಪ್ಪು ಮತ್ತು ಬೆಲ್ಲವನ್ನು
ನೀರಿಗೆ ಬಿಟ್ಬಿಡ್ತೀವಿ ಅಂದರೆ ನಮ್ಮೆಲ್ಲ ಕಷ್ಟಗಳಿರ್ಬೋದು. ಉಪ್ಪೆ ಒಂದು ಋಣದ ಸಂಕೇತ, ಬೆಲ್ಲ ಬಂದು ಕಷ್ಟ, ಆ ಥರ ಋಣ ಅಥವಾ ಬೆಲ್ಲ ಕಷ್ಟಗಳೇನಿದೆ ಅದೆಲ್ಲ ನೀರಲ್ಲಿ ಕರಗೋಗ್ಲಿ ನಮ್ಮ ಕಷ್ಟಗಳು ಅನ್ನೋ ಥರ ಹೇಳಿ ನೀರಲ್ಲಿ ಬಿಡ್ತಾರೆ. ಸೊ ಆ ಥರ ಉಪ್ಪು ಬೆಲ್ಲ ಎಲ್ಲ ಪೂಜೆ ಮಾಡಿ ದೇವರಿಗೆ ಕಾಯಿ ಬಡಿದು ಹಣ್ಣಿಟ್ಟು ನೀರಿಗೆ ಬಿಡ್ತೀವಿ. ಸೊ ಇದು ಒಂದು ಅವಾಗಿಂದ ನಡ್ಕೊಂಡು ಬಂದಿರೋವಂಥ ಸಂಪ್ರದಾಯ. ಗಂಗಾ ಪೂಜೆಯನ್ನು ಮಾಡಬೇಕಾದ್ರೆ ಹಾಗೆ ಎಲೆ ಮೇಲೆ ಕರ್ಪೂರ ಹಚ್ಚಿ ದೇವರಿಗೆ ಬಿಟ್ಟು ಗಂಗಾ ಪೂಜೆಯ ನಂತರ ಅನಂತರ ನಾನು, ನಮ್ಮ ಅತ್ತೆ, ಹಾಗೇ ನಮ್ಮ ಅತ್ತಿಗೆ, ಅಣ್ಣ ಎಲ್ಲರೂ ಕೂಡ ಪೂಜೆಯನ್ನು ಮುಗಿಸಿ ಹಸ್ಬೆಂಡ್ ಎಲ್ಲರೂ ಅನಂತರ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಪೂಜೆ ಮಾಡೋಕ್ಕೆ ಹೋದ್ವಿ. ಹಾಗೆಯೇ ಅಲ್ಲೇ ಪ್ರಸಾದ ವಿನಿಯೋಗ ಕೂಡ ಇತ್ತು. ಪ್ರಸಾದ ವಿನಿಯೋಗವನ್ನು ಮುಗಿಸ್ಕೊಂಡ್ವಿ, ಆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಅದೆಲ್ಲ ಮುಗಿಸ್ಕೊಂಡು ನಂತರ ಅಲ್ಲಿ ಮಹಿಷಾಸುರ ಕಾಣಿಸ್ತಾ ಇದ್ದಾನೆ ನೋಡಿ, ಆ ಒಂದು ದೇವಸ್ಥಾನಕ್ಕೆ ಹೊರಟ್ವಿ, ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಥರ ಒಂದು ಬ್ರಿಡ್ಜ್ ಸಿಗುತ್ತೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾನು ನಿಮಗೆ ವ್ಯೂವ್ನ ತೋರಿಸ್ದೆ ಹಿಂದಗಡೆಯಿಂದ, ಸಖತ್ತಾಗಿದೆ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಇದೆ ವಿವು, ಆ ಕಡೆ ಕಡೆ ಎಲ್ಲ ನೀರು ಇದ್ಕೊಂಡು ಈ ಥರ ಒಂದು ನಡ್ಕೊಂಡು ಬರೋದು. ಎಲ್ಲರೂ ಕೂಡ ಸುಮ್ಮನೆ ಹಾಯ್ ಮಾಡ್ಕೊಂಡು ಬನ್ನಿ ಅಂತೆಲ್ಲ ಹೇಳಿ ವೀಡಿಯೋಸ್ ಮಾಡ್ತಾ ಇದ್ವಿ ನೋಡಿ. ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ಇದು ಈ ಥರ ಸೇತುವೆಯನ್ನು ನಡ್ಕೊಂಡೇ ನಾವು ಮುಂದೆ ಹೋದರೆ ಅಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲಿನೂ ಕೂಡ ನೀವು ಪೂಜೆ ಮಾಡಿಸ್ಕೊಬೋದು. ನಾನು ಯಾವಾಗಲೂ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ಹಾಗೆ ಅಲ್ಲಿನ ಲಾಸ್ಟ್ ವೀಡಿಯೋಸ್ನಲ್ಲಿ ಈ ದೇವಸ್ಥಾನಕ್ಕೂ ಹೋಗಿ ಅಂತ ಕೂಡ ನಾನು ಹೇಳಿದ್ದೆ ನೋಡಿ. ಇವಾಗ ಕೂಡ ಆ ದೇವಸ್ಥಾನವನ್ನು ತೋರಿಸ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು. ಮತ್ತೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಿತ್ತು. ಹಾಗಾಗಿ ಎಲ್ಲ ಅಲ್ಲಿನ ದೇವಸ್ಥಾನವನ್ನು ಹೊಡೆದಾಕಿ ಮತ್ತೆ ಕಟ್ಟಿಸ್ಬೇಕು ಅಂತ ಹೇಳಿ ಮಾಡ್ತಾಯಿದ್ರು. ಮೂಲ ದೇವರನ್ನು ಸ್ಥಳಾಂತರ ಮಾಡ್ತಾಯಿದ್ರು. ಸೊ ಅದನ್ನಾದರೂ ನೋಡ್ಕೊಂಡು ಹೋಗೋಣ. ಹೇಗಿದ್ರು ಚಾಮುಂಡೇಶ್ವರಿ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತಲ್ಲ ಅಂತ ಹೇಳಿ ಅದನ್ನು ನೋಡಿಕೊಂಡು ಅಲ್ಲೇ ಕೈ ಮುಗಿದ್ಕೊಂಡು ನಂತರ ಬಂದ್ವಿ. ಅಟ್ಲೀಸ್ಟ್ ಮಹಿಷಾಸುರ ಹತ್ರ ಹೋಗ್ಬಿಟ್ಟು ಫೋಟೋಸ್ ಆದರೂ ತೊಗೊಂಡು ಹೋಗೋಣ ಅಂತ ಮತ್ತೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದ್ವಿ. ಈ ಒಂದು ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ. ನಮಗೆ ಒಳಗಡೆ ದರ್ಶನ ಸಿಗಲಿಲ್ಲ ಅಷ್ಟೇ, ಬಟ್ ಹೊರಗಡೆ ಎಲ್ಲ ವಿಶಾಲವಾಗಿ ಪಾರ್ಕ್ ಥರ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವೇನಾದರೂ ಒಮ್ಮೆ ಮದ್ದೂರಲ್ಲಿರೋ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂತಹ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ, ಹಾಗೆ ಪಕ್ಕದಲ್ಲಿರುವಂತಹ ಹೊಳೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ, ಹಾಗೆ ನೀವು ಮುಂದೆ ಹೋದರೆ ಅಲ್ಲಿ ಕಾಲಭೈರವೇಶ್ವರ ಟೆಂಪಲ್ ಕೂಡ ಸಿಗುತ್ತೆ. ಸೊ ಅಂದಿವೆ ನೀವು ಮೂರ್ನಾಲ್ಕು ದೇವಸ್ಥಾನವನ್ನು ಸುತ್ತಕೊಂಡು ಹೋಗಬಹುದು. ಸೊ ಇವತ್ತಿನ ಈ ಒಂದು ಪುಟಾಣಿ ಟೆಂಪಲ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.